ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಗೇಟ್ ಬಿದ್ದು ಹಳೆದೆಲ್ಲ ಮರ್ತೋಗಿದೆ ಓಕೆ, ಆದ್ರೆ ಇಲ್ಲಿ ಕಾಲ್ ಟಚ್ ಮಾಡ್ತಿರೋದು ಗೊತ್ತಾಗ್ತಿಲ್ವಾ? ಕಾರ್ತಿಕ್, ಯಾಕ್ ನನ್ ಕಾಲನ್ನು ಉಚ್ಚುತ್ತಿದ್ದೀರಾ? ಕಾಲ ನೀವ್ ಸ್ವಲ್ಪ ಈ ಕಡೆ ಬರ್ತೀರಾ? ಕಾಪಾಡ್ಕೊಳಕ್ಕೆ ನಂಗೆ ತುಂಬಾ ಕಷ್ಟ ಆಗ್ತಿದೆ. ಅಯ್ಯೋ, ಏನ್ ಹೇಳಿ ಅಂದ್ರೆ, ಒಂದು ನುಗ್ಗೆಕಾಯಿ ಪೀಸ್ ತಿಂದೆ ಟೇಬಲ್ ಕೆಳಗೆ ಲೈನ್ ಹೊಡೆಯಕ್ ಶುರು ಮಾಡಿದೀರಾ? ಎಲ್ರು ರಾತ್ರಿ ಆದ್ಮೇಲೆ ಲೈನ್ ಹೊಡಿತಾರೆ, ಆದ್ರೆ ನೀವಿಬ್ರು? ಅಯ್ಯೋ ಇಲ್ಲ ಗುರು, ಅಳಿಯಂದ್ರು ಲೆಗ್ ಪೀಸ್ ಗೆ ಆಸೆ ಪಟ್ಟವ್ರೆ. ಅಯ್ಯೋ ನೋಡು ಹೆಂಗೆ ಅಳಿಯಂದ್ರು ಕಲ್ತ್ಕೋಬೇಕು. ಅಳಿಯಂದ್ರೆ ನುಗ್ಗೆಕಾಯಿ ಕೆಲಸ ಮಾಡ್ತಿದೆ. ಅಯ್ಯೋ ಆಂಟಿ, ಆಂಟಿ ಏನ್ ಮಾಡ್ತಿದ್ದೀರಾ? ಆಂಟಿ ನೀವು ಏನ್ ಮಾಡ್ತಿದ್ದೀರಾ? ಮೊದ್ಲು ಕೆಳಗಡೆ ಇಳಿರಿ ಆಂಟಿ. ನನ್ನ ಬಿಟ್ಬಿಡಮ್ಮ. ಅಯ್ಯೋ ನಾನು ಸತ್ತು ಹೋಗ್ತೇನೆ, ನನ್ನ ಯಾಕೆ ಕಾಪಾಡ್ತೀಯ? ನೀವ್ ಯಾಕೆ ಆಂಟಿ ಸಾಯ್ಬೇಕು? ಏನ್ ಆಂಟಿ ನಿಮಗ್ ತೊಂದ್ರೆ? ಯಾರಿಗೋಸ್ಕರ ನಾನ್ ಬದುಕ್ಬೇಕು? ನಾನು ಆಸೆ ಪಟ್ಟ ಹಾಗೆ ಯಾವ್ದು ನಡೀದೇ ಇರುವಾಗ ಯಾಕ್ ನಾನ್ ಜೀವಂತವಾಗಿರ್ಬೇಕು? ಮೊದ್ಲು ಕೆಳಗಡೆ ಇಳಿರಿ ಆಂಟಿ. ಆಂಟಿ ಪ್ಲೀಸ್. ಅಯ್ಯೋ ಮೊದ್ಲು ನೀವ್ ಕೆಳಗೆ ಇಳಿರಿ. ಇಳಿರಿ ಆಂಟಿ. ಆಂಟಿ ನೀವೇನ್ ಆಸೆ ಪಟ್ಟಿದ್ರಿ? ಏನ್ ನಡೀತಾ ಇಲ್ಲ? ನನ್ ಮಗಳನ್ನು ಅಳಿಯಂದ್ರು ಸಂತೋಷವಾಗಿಲ್ಲ, ನನ್ನಿಂದ ಇದನ್ನೆಲ್ಲ ನೋಡಕ್ ಆಗ್ತಿಲ್ಲ. ಇದಕ್ಕೆ ನಾನು ಅವ್ರಿಗೆ ಮದ್ವೆ ಮಾಡಿಸಿದ್ದು. ಏನ್ ಆಂಟಿ ಹೇಳ್ತಿದ್ದೀರಾ? ಇಲ್ ನೋಡು, ನೀನ್ ಯಾರು ಎಲ್ಲಿಂದ ಬಂದೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನನ್ ಮಗಳು ನಿನ್ಗೆ ಗುಣ ಪಡಿಸ್ಬೇಕು ಅನ್ಕೊಂಡಿದ್ದಾಳೆ ಹೊರ್ತು ಅವಳಗೊಂದ್ ಮಗು ಬೇಕು ಅಂತ ಅನ್ಕೊಂಡೇ ಇಲ್ಲ. ನನ್ಗಿರೋದು ಒಬ್ಳೆ ಮಗಳು, ಅವಳು ಹೀಗ್ ಮಾಡಿದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳದ್ ಬಿಟ್ರೆ ಬೇರೆ ಏನ್ ಮಾಡ್ಬೇಕು? ಅಯ್ಯೋ ಅದಕ್ಕೆ ನೀವು ನೇಣ್ ಹಾಕೊಳ್ಳೋದ್ರಿಂದ ಎಲ್ಲ ಸರಿ ಹೋಗ್ಬಿಡತ್ತಾ? ಹಿಂದೆ ಹೋದ್ರು ನಾನ್ ಸಾಯ್ತೀನಿ ಅಲ್ವಾ? ನನ್ನ ಈಗ ನೀನ್ ಕಾಪಾಡ್ಬಿಟ್ಟೆ, ಆದ್ರೆ ನನ್ ಮಗಳಿಗೆ ಮಗು ಆಗ್ಲಿಲ್ಲ ಅಂದ್ರೆ ನಾನು ಇನ್ನೊಂದು ವರ್ಷದಲ್ಲಿ ಸತ್ತೋಗ್ತೀನಿ ಅಂತ ಜಾತಕ ಹೇಳ್ತಿದೆ. ಅಯ್ಯೋ ಏನು, ಮಕ್ಳಾಗ್ದಿದ್ರೆ ನೀವ್ ಸತ್ತೋಗ್ತೀರಾ? ಹೌದು, ಮಗು ಹುಟ್ಲಿಲ್ಲ ಅಂತ ಸಾಯೋದಕ್ಕಿಂತ ನಾನು ಈಗ್ಲೇ ಸತ್ತೋಗ್ತೀನಿ. ಆಂಟಿ ಮೊದ್ಲು ಅಳೋದ್ ನಿಲ್ಸಿ,
ಅವ್ರ ಸಂತೋಷವಾಗಿಲ್ಲ ಅಂದ್ಮೇಲೆ ನಾನ್ ಬದುಕಿದ್ದು ಏನ್ ಪ್ರಯೋಜನ? ನನ್ಗೆ ನನ್ ಮಗಳು ಸಂತೋಷವಾಗಿರ್ಬೇಕು, ಅವಳಗ್ ಮಗು ಆದ್ಮೇಲೆ ಆ ಮಗುನ ಎತ್ಕೊಂಡು ಮುದ್ದಾಡ್ಬೇಕು ಅಂತ ಆಸೆ ಆಗ್ತಿದೆ. ಒಬ್ಬ ತಾಯಿಯಾಗಿ ಆಸೆ ಎಲ್ಲ ಇರಬಾರ್ದ? ಹೌದು, ಖಂಡಿತ ಇರುತ್ತೆ. ಇದ್ಯಾವ್ದು ತಪ್ಪಲ್ಲ ಆಂಟಿ. ಆದ್ರೆ ಅದೆಲ್ಲ ನಡೆಯೋದಿಲ್ಲ ಅಂತ ಗೊತ್ತಾದ್ಮೇಲೆ ನಾನ್ಯಾಕ್ ಜೀವಂತವಾಗಿರ್ಬೇಕು? ನೀವ್ ಸತ್ ಹೋಗ್ಬಿಟ್ರೆ ಅವ್ರು ಹ್ಯಾಪಿ ಆಗಿರ್ತಾರ? ಈಗ ನಿಮ್ಗೆ ಏನಾಗ್ಬೇಕು? ನಿಮ್ ಮಗಳು ಅಳಿಯಂದ್ರು ಇಬ್ರು ಖುಷಿಯಾಗಿರ್ಬೇಕು, ಅವ್ರಿಗ್ ಮಕ್ಕಳಾಗ್ಬೇಕು ಅಷ್ಟೇ ತಾನೇ? ಹೌದು. ಸರಿ ಆಂಟಿ, ಅವರಿಬ್ರನ್ನು ಒಂದ್ ಮಾಡೋದು ನನ್ ಜವಾಬ್ದಾರಿ. ಆದಷ್ಟು ಬೇಗ ನಿಮ್ ಮಗಳಿಗೆ ಮಗನೋ ಮಗಳ ಹುಟ್ಟುತ್ತೆ. ಸರಿ ಆಂಟಿ, ಅದನ್ನ ನಾನ್ ನೋಡ್ಕೋತೀನಿ, ಓಕೆನಾ? ನಿಜವಾಗ್ಲನಾ? ಪ್ರಾಮಿಸ್ ಆಂಟಿ, ಅವರಿಬ್ರನ್ನು ಹೇಗ್ ಒಂದ್ ಮಾಡ್ತೀನಿ ಅಂತ ನೋಡ್ತಾ ಇರಿ. ಇನ್ ಒಂದ್ ವರ್ಷದಲ್ಲಿ ನಿಮ್ ಮೊಮ್ಮಗು ನಿಮ್ ಮಡಿಲಲ್ಲಿ ಹೂವ ಹೂವ ಅಂತ ಅಳ್ತಾ ಇರುತ್ತೆ. ಹೌದಾ? ಹೌದು ಆಂಟಿ. ಇನ್ಮೇಲಿಂದ ಈ ಮನೆಯಲ್ಲಿ ಖುಷಿಯಾಗಿರೋ ಒಳ್ಳೊಳ್ಳೆ ವಿಷಯಗಳು ಮಾತ್ರ ನಡೆಯುತ್ತೆ. ಅವರನ್ನ ಹೇಗೆ ಜಾಯಿನ್ ಮಾಡ್ತೀನಿ ಅಂತ ನೀವೇ ನೋಡ್ತಾ ಇರಿ. ಇದು ನಿನ್ನಿಂದ ಸಾಧ್ಯ ಅಲ್ವಾ ಕೀರ್ತಿ? ಆಂಟಿ, ನನ್ನ ಹತ್ರ ಹೇಳಾಗಿದೆಯಲ್ಲ, ನೀವ್ ತಲೆ ಕೆಡಿಸ್ಕೋಬೇಡಿ. ನಿನ್ಗೋಸ್ಕರ ಅವಳು ನನ್ನನ್ನ ಸೋಲ್ಸೋಕ್ ನೋಡ್ತಿದ್ದಾಳೆ, ಆದ್ರೆ ನಾ ನಿನ್ನ ಇಟ್ಕೊಂಡು ಅವಳನ್ನ ಹೇಗ್ ಸೋಲಿಸ್ತೀನಿ ನೋಡು. ನನ್ ಮಗಳ ಜೀವನಕ್ಕೋಸ್ಕರ ನೀನ್ ಇದೊಂದು ಸಹಾಯ ಮಾಡಮ್ಮ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲಾವ್ದು ನಾನ್ ನೋಡ್ಕೋತೀನಿ. ಆದ್ರೆ ಇನ್ಮೇಲೆ ನೀವ್ ಯಾವತ್ತೂ ಹೀಗೆಲ್ಲ ಮಾಡಲ್ಲ ಅಂತ ನನಗೆ ಪ್ರಾಮಿಸ್ ಮಾಡಿ. ಸರಿ ಕೀರ್ತಿ. ಆಮೇಲೆ ನಾನ್ ಇದನ್ನೆಲ್ಲ ಹೇಳ್ದೆ ಅಂತ ಉರ್ವಶಿ ಹತ್ರ ಹೇಳ್ಬೇಡ. ನಾನು ಅವೆಲ್ಲ ಹೇಳಲ್ಲ ಆಂಟಿ, ನೀವ್ ತಲೆ ಕೆಡಿಸ್ಕೋಬೇಡಿ. ಉರ್ವಶಿ, ಕೀರ್ತಿಗೋಸ್ಕರ ತಾನೇ ನೀನ್ ನನ್ನ ಹತ್ರ ಸವಾಲ್ ಹಾಕಿದ್ದು? ನಾನ್ ಆ ಕೀರ್ತಿನೇ ನಿನ್ ಹತ್ರ ಸವಾಲ್ ಹಾಕೋದಕ್ ಬಿಟ್ಟಿದ್ದೀನಿ. ಹಠ ಚಲದಲ್ಲಿ ನೀನು ಗೆದ್ದು ತೋರಿಸ್ತೀಯಾ? ನಿನ್ನಂತ ಹಠವಾದಿನ ಹೆತ್ತಿರೋಳೆ ನಾನು ಕಣೆ. ಅಂದ್ರೆ ಬೆಡ್ ಮೇಲೆ ಒಬ್ಬನೇ ಮಲ್ಕೊಳ್ತಾ ಇದ್ರೆ ಕೆಳಗಡೆ ಟೇಬಲ್ ಹತ್ರ ಕರಕರ ಅಂತ ಇರ್ತೀರಾ ನೀವು? ಇವತ್ ನುಗ್ಗೆಕಾಯಿ ಬೇರೆ ತಿಂದಿದ್ದೀರಲ್ಲ, ಇರು ಇರು. ಅಳಿಯಂದ್ರೆ ಏನಾಯ್ತು ಅಳಿಯಂದ್ರೆ, ಇವತ್ತೊಂಥರ ಇದ್ದೀರಲ್ಲ. ಅದೆಲ್ಲ ಏನು ಇಲ್ವೇ, ನಾನ್ ಚೆನ್ನಾಗಿ ಇದ್ದೀನಿ. ಇಲ್ವಲ್ಲ, ನನ್ಗ್ಯಾಕೋ ಅನಿಸ್ತಿಲ್ವಲ್ಲ, ಒಂಥರ ಇದ್ದೀರಲ್ಲ ನೀವು. ಅಳಿಯಂದ್ರೆ ಏನಳಿ ಅಂದ್ರೆ ನೀವು? ಏನು ನಿಮ್ಮ ಹತ್ರ ಒಂದ್ ಮಾತು ಹೇಳ್ಬೇಕು. ಏನ್ ವಿಷಯ? ಆಮೇಲೆ ಈ ಇಲಿ ಬಗ್ಗೆ ನೀವ್ ಏನ್ ಅನ್ಕೋತಿದ್ದೀರಾ ಹೇಳಿ. ಅಯ್ಯ ಅಳಿಯಂದ್ರೆ, ಇರಿ ಇರಿ ಇರಿ, ನಮ್ ಮನೆಗೆ ಒಂದ್ ಸುಂಡಿಲಿ ಸೇರ್ಕೊಂಬಿಟ್ಟಿದೆ, ಅದ್ ಕಡಿದ್ರೆ ಪ್ಲೇಗ್ ಎಲ್ಲ ಬರುತ್ತಂತೆ. ಹ್ಞೂ, ಏನಂದ್ರಿ ಇಲಿನ? ಹೌದು ಅಳಿ ಅಂದ್ರೆ, ಅದು ರಾತ್ರಿ ಹೊತ್ತು ಕಣ್ಕಣ್ ಜಾಗಕ್ಕೆಲ್ಲ ಹೋಗುತ್ತೆ, ಕಣ್ಕಣ್ ಇದನ್ನೆಲ್ಲ ಕಡಿದು ಬಿಸಾಕುತ್ತೆ. ಹುಷಾರು. ಹ್ಞೂ, ನಿಮಗೇನು ಹೇಳಿ, ನೀವು ಊರ್ವಶಿನೋ ಮಂಚದ ಮೇಲೆ ಜಾಲಿಯಾಗಿ ಮಲಗಿರ್ತೀರಾ? ಅಂದರೆ ನನ್ನ ಹೆಂಡತಿ ಅವಳು ಮಂಚದ ಮೇಲೆ ಮಲ್ಕೋತಾಳೆ, ನಾನು ಕೆಳಗಡೆ ಮಲ್ಕೋಬೇಕು, ಏನು ಮಾಡೋದು ಏನೋ ಗೊತ್ತಿಲ್ಲ. ಅಳಿ ಅಂದರೆ ಕೆಳಗಡೆ ಮಲ್ಕೊಳಕ್ಕೆ ಹೋಗ್ಬಿಡಿ ನೀವು, ಹುಷಾರು. ಹಾಂ, ಕೋತಿ ಈಗ ಮರ ಹತ್ತುತ್ತೆ. Thank you.
ಏನ್ ಹಾಗೆ ನಿಂತ್ರಲ್ಲ, ಬಂದ್ ಮಲ್ಕೊಳ್ಳಿ. ಸರಿ. ಏನ್ ಮಾಡ್ತಿದ್ಯಾ? ಮಲ್ಕೊಳ್ತಾ ಇದ್ದೀನಿ. ಅದಲ್ಲ ಹೇಳಿದ್ದು. ಏನ? ಅದೇನಿಲ್ಲ, ಕೆಳಗಡೆ ನಾಂತ ಕೇಳ್ದೆ. ಹೌದು. ಇಲ್ಲ, ಕೆಳಗಡೆ ಬೇಡ, ಮೇಲೆ ಮಲ್ಕೊಳ್ಳಿ. ಪರವಾಗಿಲ್ಲ ಕಾರ್ತಿಕ್, ನಾನ್ ಕೆಳಗೆ ಮಲ್ಕೋತೀನಿ. ಅಯ್ಯೋ, ಇಲಿ ಅಂತ ಹೇಳಿದ್ರೆ ಭಯ ಪಡ್ತಾಳೆ. ಹೌದೌದು, ಗಂಡ್ಸಾಗಿ ನನಗೆ ಭಯ ಆಗ್ತಿದೆ. ಅವಳು ಭಯ ಪಡೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಊರ್ವಶಿ, ಹೇಳ್ತಿದ್ದೀನಲ್ಲ, ಮೇಲೆ ಮಲ್ಕೋ. ಕಾರ್ತಿಕ್ ಹೇಳು. ಊರ್ವಶಿ, ನೀವು ಕೆಳಕ್ ಹೋಗಿ ಮಲ್ಕೊಳ್ಳಿ. ಅಯ್ಯೋ, ಏನಂದ? ನೀವೇನೆ, ನೀವು ಕೆಳಕ್ ಹೋಗಿ ಮಲ್ಕೊಳ್ಳಿ. ಇಲ್ಲ, ನಾನು ಇಲ್ಲೇ ಮಲ್ಕೋತೀನಿ. ಹೋಗಿ ಮಲ್ಕೊಳ್ಳಿ, ಇದನ್ನ ತಗೊಳ್ಳಿ. ಅಂದ್ರೆ ಅದು ರಾತ್ರಿ ಹೊತ್ತು ಕಣ್ಕಣ್ ಜಾಗಕ್ಕೆಲ್ಲ ಹೋಗುತ್ತೆ, ಕಣ್ಕಣ್ ಇದನ್ನೆಲ್ಲ ಕಡಿದು ಬಿಸಾಕುತ್ತೆ. ಹೇ ಊರ್ವಶಿ, ಯಾಕೆ ಕಾರ್ತಿಕ್ ನಿದ್ರೆ ಬರ್ತಿಲ್ವಾ? ಯಾಕೆ? ಅದು ಬಂದು ಇಲ್ಲಿ ಇಲಿ ಇದೆ ಅಂತ ನನಗೆ ಫೀಲ್ ಆಗ್ತಿದೆ. ನಮ್ಮನೇಲಿ ಇಲಿಗಿಲಿ ಇಲ್ವಲ್ಲ, ಯಾವತ್ತು ನಮ್ಮ ಮನೆಗೆ ಇಲಿ ಕದ್ದು ಮುಚ್ಚಿ ಬಂದಿಲ್ವಲ್ಲ. ಹೌದು, ಇಲಿ ಇಲ್ಲಿ ಬಂದ್ಬಿಟ್ಟು ಕಾಲಿಂಗ್ ಬಿಲ್ ಒತ್ಬಿಟ್ಟು ಬರುತ್ತೊಳಗೆ. ಇಲ್ಲ ರೀ, ಇವಾಗ ತಾನೇ ನಿಮ್ ಚಿಕ್ಕಪ್ಪ ಹೇಳಿದ್ರು. ಏನಂತ? ನಿಮ್ ಮನೇಲಿ ಇಲಿ ಇದೆ ಅಂತ. ಇದ್ರೆ ಏನಾಯ್ತು, ಇಲಿ ಏನು ಮಾಡಲ್ಲ, ಸುಮ್ನೆ ಮಲ್ಕೊಳ್ಳಿ. ಅದಲ್ಲ ರೀ, ನನಗೆ ಇಲಿ ಅಂದ್ರೆ ಸ್ವಲ್ಪ ಭಯ, ಅದಕ್ಕೆ ನಿಮ್ಗೂ ಕೂಡ ಮೇಲ್ ಮಲ್ಕೊಳಕ್ ಹೇಳ್ದೆ. ನೀವು ನೋಡಿದ್ರೆ ನನ್ನನ್ನೇ ಕೆಳಗ್ ಮಲ್ಕೊ ಅಂತ ಹೇಳಿದ್ರಿ, ಅದಕ್ಕೆ ನನಗೂ ಭಯ ಆಗ್ತಿದೆ. ನಾನೀಗ ಮೇಲಕ್ ಬಂದ್ ಮಲ್ಕೊಳ್ಳ. ಸರಿ, ಓಕೆ, ಬಂದ್ ಮಲ್ಕೊಳ್ಳಿ. ಓಕೆ.
ಅಯ್ಯೋ, ಈರುಳ್ಳಿ ನುಗ್ಗೆಕಾಯಿ ಬಗ್ಗೆ ಚಿಕ್ಕವನಾಗಿದ್ದಾಗ ಕೇಳಿದ್ದೆ ಅಷ್ಟೇ, ಅವುಗಳ ಪವರ್ ಏನು ಅಂತ ಇವಾಗ ಗೊತ್ತಾಗ್ತಾ ಇದೆ. ಅದಾದ್ಮೇಲೆ ಅಳಿಯಂದ್ರೆ ಅಂತ ಬೇರೆ ಕರೀತಾಳೆ. ಇದನ್ನೆಲ್ಲ ನೋಡಿ ನೋಡಿ ನನಗೆ ಎಲ್ಲ ಮರ್ತೋಗುತ್ತೆ ಅಂತ ಅನಿಸ್ತಿದೆ. ನಾವೇನಾದ್ರೂ ಮಾಡ್ಬೇಕು ಉರ್ವಶಿ. ಮಾಡ್ಬೇಕು ಕಾರ್ತಿಕ್, ಕೀರ್ತಿಗೆ ಹೇಗಾದ್ರೂ ನೆನ್ಪ್ ಬರೋ ಹಾಗೆ ಮಾಡ್ಬೇಕು. ಇನ್ನೂ ಹೆಚ್ಚಿನ ವೇಟ್ ಮಾಡಬಾರ್ದು. ಹೌದು ಕಣ್ರಿ, ನೀವು ಬೇರೆ ನಿಮ್ಮಅಮ್ಮನ ಹತ್ರ ಸವಾಲ್ ಹಾಕ್ಬಿಟ್ಟು ಬಂದಿದ್ದೀರಾ. ನನ್ ದಿನ ಮಲಗಿದ್ಮೇಲೆ ನಿಮ್ಮಅಮ್ಮ ರಾತ್ರಿ ಕನ್ಸಲ್ ಬಂದು ರಾಕ್ಷಸಿ ತರ ಕಾಡ್ತಾಳೆ. ಏನಮ್ಮ ಊರ್ವಶಿ, ಏನೋ ಅರ್ಜೆಂಟ್ ಆಗಿ ನಾನು ನೋಡ್ಬೇಕು ಅಂತ ಹೇಳ್ ಕಳಿಸ್ದಿಂತೆ, ಏನಮ್ಮ ವಿಷಯ? ಮವ, ನೀನ್ ನಂಗೊಂದು ಸಹಾಯ ಮಾಡ್ಬೇಕು. ಏನಮ್ಮ ನೀನು ಸಹಾಯ ಅಂತ ಎಲ್ಲ ಕೇಳ್ತಾ ಇದ್ಯಾ? ನೀನು ನನ್ನ ಅಕ್ಕನ ಮಗಳು, ನಿನ್ಗೇನ್ ಬೇಕು ಅಂತ ಹೇಳಮ್ಮ. ಈ ಮಾವ ಏನ್ ಬೇಕಾದ್ರೂ ತಂದ್ಕೊಡ್ತಾನೆ. ಮಾವ, ಅವತ್ ನಾವ್ ಊರಿಂದ ಬರ್ಬೇಕಾದ್ರೆ ನಮ್ಗೊಂದ್ ಲಾರಿ ಎದುರಾಯ್ತು, ನಮ್ಗೊಂದ್ ದೊಡ್ಡ ಆಕ್ಸಿಡೆಂಟ್ ಆಗೋದ್ರಲ್ಲಿತ್ತು. ನೀವೇ ಎಲ್ರು ಕಾಪಾಡಿದ್ರಿ, ಅದ್ ನಿಮ್ಗೆ ನೆನ್ಪಿದೆ ಅಲ್ವಾ? ಹೌದಮ್ಮ, ಅವಾಗ್ಲೇ ತಾನೆ ಕೀರ್ತಿ ಭಯ ಪಟ್ಟಿದ್ದು. ಹೌದು ಮಾವ, ಅದೇ. ಅದಕ್ಕೇನಮ್ಮ, ನಾವೆಲ್ರು ತಪ್ಪಿಸ್ಕೊಂಡ್ವಲ್ಲ. ಅವತ್ತು ಅವಳಿಗೆ ಆಕ್ಸಿಡೆಂಟ್ ಅಲ್ಲಿ ಲೈಟ್ ಆಗಿ ಸ್ವಲ್ಪ ನೆನ್ಪಾಯ್ತು, ಅದಕ್ಕೇನೆ. ಅದೇ ತರ ಅದಕ್ಕೇನೆ ಈಗ ನೀವು ಎಲ್ರು ಇನ್ನೊಂದ್ಸಲ ಕಾರಲ್ಲಿ ಕರ್ಕೊಂಡು ಹೋಗಿ ಅದೇ ತರದ ಒಂದು ಆಕ್ಸಿಡೆಂಟ್ ಮಾಡ್ಬೇಕು ಮಾವ. ಊರ್ವಶಿ ಏನ್ ಹೇಳ್ತಿದ್ಯಾ? ಅದೇ ತರನೇ ನಾವ್ ಇನ್ನೊಂದ್ಸಲ ಆಕ್ಸಿಡೆಂಟ್ ನ ಪ್ಲಾನ್ ಮಾಡಿ ಮಾಡ್ಬೇಕು ಅಂತ ಹೇಳ್ತಿದ್ದೀನಿ. ಯಾಕಮ್ಮ? ಅವತ್ತು ಕೀರ್ತಿ ಆಕ್ಸಿಡೆಂಟ್ ಅಲ್ಲಿ ಹಳೇದೆಲ್ಲ ನೆನ್ಪಾಯ್ತು ಅನ್ನೋ ಹಾಗೆ ಕೂಕೊಂಡ್ಲಲ್ಲ. ಹೌದು, ಈಗ ಮತ್ತೊಂದ್ಸಲ ಅದೇ ರೀತಿ ಅವಳಿಗೆ ನೆನ್ಪಾಗ್ಬೇಕು ಅಂತಾನೆ ಮಾವ ಈ ಆಕ್ಸಿಡೆಂಟ್. ಊರ್ವಶಿ ಯಾಕೆ ಇಷ್ಟೊಂದೆಲ್ಲ ರಿಸ್ಕ್ ಅಂತ? ನಾವ್ ಬೇರೆ ಏನಾದ್ರೂ ಪ್ಲಾನ್ ಮಾಡ್ಬೋದಲ್ವಾ? ನೀವು ಇದಕ್ ಮುಂಚೆ ಹೇಳ್ದಾಗ ನಾನ್ ಬೇಡ ಅಂತಾನೆ ಹೇಳಿದ್ದೆ ಕಾರ್ತಿಕ್, ಆದ್ರೆ ನಾವೀಗ ಇರೋ ಪರಿಸ್ಥಿತಿನೇ ಬೇರೆ. ನಾವ್ ಆಕ್ಸಿಡೆಂಟ್ ಇಂದ ಹೇಗೋ ಒಂದು ತಪ್ಪಿಸ್ಕೊಂಡ್ವಿ, ಅದೇ ತರ ಮತ್ತೆ ಮಾಡೋದು ಸರಿ ಬರೋದಿಲ್ಲ. ಅದೇನಂದ್ರೆ ಆಕ್ಸಿಡೆಂಟ್ ಅಂದ್ರೆ ಗೊತ್ತಿಲ್ದೇನೆ ಆಗೋದಲ್ವಾ? ಮತ್ತೆ ಅದೇ ರೀತಿ ಮಾಡೋದು ಅಂತಂದ್ರೆ ನಮ್ಗೆ ಸ್ವಲ್ಪ ಕಷ್ಟ ಆಗತ್ತಲ್ವಾ? ನಿಮ್ಮೆಲ್ಲರನ್ನೂ ಕರ್ಕೊಂಡು ಹೋಗಿ ನಿಮ್ನೆಲ್ಲ ಅಪಾಯಕ್ಕೆ ಸಿಕ್ಕಾಕ್ಸೋದು ಸರಿ ಅನ್ನಿಸ್ತಾ ಇಲ್ಲಮ್ಮ. ನೀವ್ ಈಗ ತಾನೆ ಜೀವನ ಶುರು ಮಾಡಿದ್ದೀರಾ? ಕೀರ್ತಿನ ಬೇರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಲ್ವಾ? ಯಾವ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು ಇದನ್ನೇ ಮಾವ ಅವ್ರು ಹೇಳೋದು. ನನಗ್ ನಿಮ್ ಡ್ರೈವಿಂಗ್ ಮೇಲೆ ನಂಬಿಕೆ ಇದೆ, ನೀವ್ ಖಂಡಿತ ನಮ್ಮನ್ನ ಕಾಪಾಡದೆ ಬಿಡೋದಿಲ್ಲ. ಗೊತ್ತಿಲ್ಲದೆ ಆಗಿದ್ದ ಆಕ್ಸಿಡೆಂಟ್ ಅಲ್ಲೇ ನೀವ್ ಕಾಪಾಡಿದ್ರಿ. ಇದು ನಾವ್ ಪ್ಲಾನ್ ಮಾಡಿ ಮಾಡ್ತಿರೋ ಆಕ್ಸಿಡೆಂಟ್, ಅದಕ್ಕೆ ನಾವ್ ಇದನ್ನ ಧೈರ್ಯವಾಗಿ ಮಾಡ್ಬೋದಲ್ಲ. ಆಕ್ಸಿಡೆಂಟ್ ಅಲ್ಲಿ ನಾವ್ ಎಲ್ರು ನಾಟಕ ಮಾಡ್ತಿರೋ ತಾನೆ, ಕೊನೆ ಕ್ಷಣದಲ್ಲಿ ನಾವೆಲ್ಲರೂ ತಪ್ಪಿಸ್ಕೊಂಡು ಹಾಗೆ ನಾಟಕ ಮಾಡೋಣ. ಖಂಡಿತ ನನಗೆ ಕೀರ್ತಿ ಗುಣ ಆಗ್ತಾಳೆ ಅಂತ ನಂಬಿಕೆ ಇದೆ ಮಾವ, ಡಾಕ್ಟರು ಅದನ್ನೇ ಹೇಳಿದ್ದಾರೆ. ಸರಿಮ್ಮ, ನಾನು ಅರೇಂಜ್ ಮಾಡ್ತೀನಿ, ನೀನ್ ಕೀರ್ತಿನ ಕರ್ಕೊಂಡು ಬಾ. ಹ್ಮ್, ನಾನು ನೋಡ್ಕೋತೀನಿ. ಹ್ಮ್, ತಲೆ ಕೆಡಿಸ್ಕೊಬ್ರ. ತುಂಬಾ ಥ್ಯಾಂಕ್ಸ್ ಮಾವ.
ನಾನಿದ್ದನ್ನ ಕೀರ್ತಿಗೋಸ್ಕರ ಮಾತ್ರ ಮಾಡ್ತೇಲಮ್ಮ. ನಿನ್ ಫ್ರೆಂಡ್ ಚೆನ್ನಾಗಿರ್ಬೇಕು ಅಂತಂದೆ ಅಲ್ಲ, ನಿನ್ ಒಳ್ಳೆ ಮನ್ಸ್ಗೋಸ್ಕರ ಮಾಡ್ತಾ ಇರೋದು. ಯಾರೂ ಕೂಡ ಅವ್ರ ಫ್ರೆಂಡ್ಗೋಸ್ಕರ ಇಷ್ಟೊಂದು ತೊಂದರೆ ತಗೊಳೋದಿಲ್ಲಮ್ಮ. ನಿನ್ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಆಗತ್ತಮ್ಮ.